ನಮಸ್ಕಾರ, ಅಮೋಘ್ ವಾರ್ತೆಗೆ ಸ್ವಾಗತ. ನಾನು ರಮ್ಯಾ. ತುಮಕೂರು ನಗರದ ಕ್ಯಾಟ್ಸನ್ರಾದ ಟುಡಾ ಲೇಔಟ್ನಲ್ಲಿರುವ ಕ್ರೀಡಾ ಸಮುಚ್ಚಯದ ಬಗ್ಗೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಅನಾಥವಾಗಿದೆ. ಕಟ್ಟಡ ನಿರ್ಮಾಣಗೊಂಡು ಸುಮಾರು 3 ವರ್ಷಗಳೇ ಕಳೆದರೂ ಇನ್ನೂ ಕೂಡ ಅದರ ಉದ್ದೇಶಿತ ಬಳಕೆ ಆಗ್ತಿಲ್ಲ ಅಂತ ಸ್ಥಳೀಯರು ಕ್ರೀಡಾಸಕ್ತರು ಆರೋಪಿಸಿದ್ದಾರೆ. 2021ರಲ್ಲಿ ಸುಮಾರು 5 ಕೋಟಿ ವೆಚ್ಚದಲ್ಲಿ ಸುಸಜ್ಜಿತ 3 ಅಂತಸ್ತಿನ ಕಟ್ಟಡ ನಿರ್ಮಾಣವಾಗಿದ್ದು, ನಿರ್ಮಾಣವಾಗಿ ಸುಮಾರು ವರ್ಷಗಳು ಕಳೆದು ಕ್ರೀಡಾ ಚಟುವಟಿಕೆ ಕುಂಠಿತವಾಗಿದೆ ಎನ್ನಬಹುದು. ಕ್ರೀಡಾ ಸಮುಚ್ಚಯದಲ್ಲಿ ಒಳಾಂಗಣ ಕ್ರೀಡೆ ನಡೆಸಲು ಟೆಂಡರ್ ಮೌಲ್ಯ ತಿಂಗಳಿಗೆ 7.1 ಲಕ್ಷವಾದ್ದರಿಂದ ಟೆಂಡರ್ದಾರರು ಆಸಕ್ತಿ ತೋರದ ಹಿನ್ನೆಲೆ ಕಟ್ಟಡ ಹಾಗೆ ಬಿಡಲಾಗಿದೆ ಅಂತ ಟುಡಾ ಆಯುಕ್ತರು ತಿಳಿಸಿದ್ದಾರೆ. ಆದರೆ ಸ್ವಿಮ್ಮಿಂಗ್ ಪೂಲ್ ಒಂದನ್ನ ಮಾತ್ರ ಟೆಂಡರ್ ಕರೆದು ಸಾರ್ವಜನಿಕರ ಬಳಕೆಗೆ ನೀಡಲಾಗಿದ್ದು, ಇನ್ನಷ್ಟು ಕ್ರೀಡೆಗಳ ಬಳಕೆಗೆ ಆದಷ್ಟು ಬೇಗ ಪ್ರಾಧಿಕಾರದ ವತಿಯಿಂದ ಕ್ರಮ ಕೈಗೊಳ್ಳಲಾಗುತ್ತದೆ ಅಂತ ಸಹ ತಿಳಿಸಿದ್ದಾರೆ. ಅಮೋಘ್ ಟಿವಿ ಕ್ರೀಡಾ ಸಮುಚ್ಚಯದ ವಾಸ್ತವ ವರದಿಯನ್ನ ಬಿತ್ತರಿಸಿದ್ದು ನಮ್ಮ ಪ್ರತಿನಿಧಿ ಸಮುಚ್ಚಯದಲ್ಲಿನ ಅವ್ಯವಸ್ಥೆಯ ಪ್ರತ್ಯಕ್ಷ ವರದಿ ಮಾಡಿದ್ದಾರೆ. ನೋಡಿ, ತುಮಕೂರು ನಗರ ಕೇವಲ ಶೈಕ್ಷಣಿಕ ಜಿಲ್ಲೆಯಾಗಿ ಮಾತ್ರವಾಗಿ ಉಳಿದಿಲ್ಲ, ಇದನ್ನ ಕ್ರೀಡಾ ಜಿಲ್ಲೆಯನ್ನಾಗಿ ಮಾಡುವ ಸಲುವಾಗಿ ಸಾಕಷ್ಟು ಕ್ರೀಡೆಯ ಒಂದು ಚಟುವಟಿಕೆಗಳು ಜಿಲ್ಲೆಯಲ್ಲಿ ಜರುಗ್ತಾ ಇದ್ದಾವೆ. ಅದರಂತೆ ತುಮಕೂರು ನಗರದಲ್ಲಿ ಕ್ರೀಡಾಸಕ್ತಿಯನ್ನು ಹೆಚ್ಚಿಸಿ ಕ್ರೀಡಾ ಅಭ್ಯರ್ಥಿಗಳನ್ನು ಕ್ರೀಡಾಪಟುಗಳನ್ನು ಇನ್ನಷ್ಟು ಪ್ರೋತ್ಸಾಹ ಮಾಡುವಂತಹ ಸಲುವಾಗಿ ತುಮಕೂರು ನಗರಾಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ಕ್ರೀಡಾ ಸಮುಚ್ಚಯವನ್ನು ನಿರ್ಮಾಣ ಮಾಡಲಾಗಿದೆ. ಆದರೆ ಈ ಒಂದು ಕ್ರೀಡಾ ಸಮುಚ್ಚಯ ಎಷ್ಟರ ಮಟ್ಟಿಗೆ ಬಳಕೆಗೆ ಬಂದಿದೆ, ಕ್ರೀಡಾಪಟುಗಳ ಬಳಕೆಗೆ ಬಂದಿದೆ ಅಂತಕ್ಕಂಥದ್ದನ್ನು ನಾವು ಖಂಡಿತವಾಗಿ ನಿಮಗೆ ತೋರಿಸ್ತೀವಿ. ಎಸ್, ನಾವೀಗ ತುಮಕೂರಿನ ಕ್ಯಾತ್ಸಂದ್ರ ಬಳಿ ಇರತಕ್ಕಂತಹ ಕ್ರೀಡಾ ಸಮುಚ್ಚಯದ ಬಳಿ ಇದ್ದೀವಿ. ಈ ಒಂದು ಕ್ರೀಡಾ ಸಮುಚ್ಚಯ ನಿರ್ಮಾಣವಾಗಿ 2018ರಲ್ಲಿ ಈ ಒಂದು ಕ್ರೀಡಾ ಸಮುಚ್ಚಯ ನಿರ್ಮಾಣವಾಗಿರ್ತಕ್ಕಂಥದ್ದು. ಆದರೆ ಇದು ಇಲ್ಲಿಯವರೆಗೂ ಎಷ್ಟರ ಮಟ್ಟಿಗೆ ಕ್ರೀಡಾಪಟುಗಳ ನಗರದಲ್ಲಿರ್ತಕ್ಕಂಥ ಕ್ರೀಡಾಪಟುಗಳ ಬಳಕೆಗೆ ಬಂದಿದೆ ಅನ್ನುವಂಥದ್ದನ್ನು ನಾವು ನೋಡಿದರೆ, ನಿಜಕ್ಕೂ ಕೂಡ ಒಂದು ಕ್ರೀಡಾಪಟುಗಳ ಬಳಕೆಗೆ ಬಂದಿದೆ ಅಂತಕ್ಕಂಥದ್ದನ್ನು ನೋಡೋದಾದರೆ ನಿಜಕ್ಕೂ ಕೂಡ ಎಲ್ಲೊಂದು ಕಡೆ ದುಃಖದ ಸಂಗತಿಯಾಗ್ತಿದೆ. ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಬಿಟ್ಟರೆ ಯಾವುದೇ ರೀತಿಯ ಕ್ರೀಡೆಯ ಚಟುವಟಿಕೆಗಳು ಇದುವರೆಗೂ ಕೂಡ ನಿರ್ಮಾಣವಾದಾಗಿನಿಂದ ಇಲ್ಲಿವರೆಗೂ ಕೂಡ ಜರುಗಿಲ್ಲ ಅಂತಕ್ಕಂಥದ್ದನ್ನು ನೋಡ್ಬೋದು. ಸದ್ಯಕ್ಕೆ ಇಲ್ಲಿ ಔಟ್ಡೋರ್ ಗೇಮ್ಸ್ಗೆ ಅಂತ ಹೇಳಿಬಿಟ್ಟು ಟೆನಿಸ್ ಕೋರ್ಟ್ ಮತ್ತು ಥ್ರೋಬಾಲ್ ಕೋರ್ಟ್ಗಳನ್ನು ನಿರ್ಮಾಣ ಮಾಡಲಾಗಿದೆ. ಆದರೆ ಇದುವರೆಗೂ ಕೂಡ ಇಲ್ಲಿಗೆ ಕ್ರೀಡಾಸಕ್ತರು ಬಂದಿಲ್ಲ ಅಂತೇಳಿ ಇಲ್ಲಿ ಏನೋ ಬಳಕೆಗೆ ಬಾರದಂತೆ ಬಿಟ್ಟಿರ್ತಕ್ಕಂಥದ್ದ ಅಥವಾ ಅಭಿವೃದ್ಧಿಪಡಿಸಲೇ ಉಳಿಸಿರ್ತಕ್ಕಂಥದ್ದನ್ನು ನೋಡ್ತಾ ಇರ್ಬೋದು. ಮತ್ತು ಈ ಕಡೆ ಅಲ್ಲಿ ಕ್ರೀಡಾಸಕ್ತರಿಗೆ ಅಂತಲೇ ಒಂದು ಶೌಚಾಲಯ ನಿರ್ಮಾಣ ಮಾಡಲಾಗಿದೆ. ಆದರೆ ಆ ಶೌಚಾಲಯ ಇದುವರೆಗೂ ಕೂಡ ಅದರ ನಿರ್ವಹಣೆ ಇಲ್ಲದೆ ಸಂಪೂರ್ಣವಾಗಿ ಸೊರಗಿ ಹೋಗಿರ್ತಕ್ಕಂಥದ್ದು. ಶೌಚಾಲಯ ನಿರ್ವಹಣೆ ಕೂಡ ಇಲ್ಲಿ ಯಾವುದೇ ರೀತಿಯಾಗಿ ಒಂದು ಇದಕ್ಕೆ ಸಂಬಂಧಪಟ್ಟಂಥವರು ಆ ಶೌಚಾಲಯ ನಿರ್ಮಾಣ ಶೌಚಾಲಯದ ನಿರ್ವಹಣೆಗೆ ಯಾವುದೇ ರೀತಿಯಾದಂಥ ಒಂದು ಏನು ಮುಂದೆ ಬಾರದೇ ಇರತಕ್ಕಂಥದ್ದು ಇಲ್ಲಿ ದಟ್ಟವಾಗಿ ಕಾಣಿಸ್ತಾ ಇದೆ. ಇನ್ನು ನಾವು ನೋಡ್ಬೋದು, ಈ ಒಂದು ಔಟ್ಡೋರ್ ಗೇಮಿಂಗಲ್ಲಿ ಸಾಕಷ್ಟು ರೀತಿಯಾದ ಕಸ ಇದೆ. ಮತ್ತು ಅಲ್ಲಿ ಯಾರು ನೋಡಿದ್ರು ಕೂಡ ಅಲ್ಲಿ ಕ್ರೀಡೆ ಆಡಬೇಕು ಅನ್ನುವಂಥ ಒಂದು ಆಸಕ್ತಿ ಇಲ್ಲದಂತೆ ಸಂಪೂರ್ಣವಾಗಿ ಈ ಒಂದು ಸ್ಥಳ ಹದಗೆಟ್ಟಿರ್ತಕ್ಕಂಥದ್ದನ್ನು ನೋಡ್ಬೋದು. ಎಸ್, ಇದುವರೆಗೂ ನಾವು ನೋಡಿದ್ದು ಔಟ್ಡೋರ್ ಗೇಮ್ಸ್. ಈ ಒಂದು ಕಟ್ಟಡದಲ್ಲಿ 3 ಫ್ಲೋರ್ ಇದೆ. 3 ಫ್ಲೋರಲ್ಲಿ ಇಂಡೋರ್ ಗೇಮ್ಸನ್ನು ಆಯೋಜನೆ ಮಾಡೋದಕ್ಕೆ ಅಂತಲೇ ನಿರ್ಮಾಣ ಮಾಡಿದ್ದಾರೆ. ಆದರೆ ಇಂಡೋರ್ ಗೇಮ್ಸ್ ಆಡೋದಕ್ಕೆ ಇಲ್ಲಿ ಯಾವುದೇ ರೀತಿಯಾದಂಥ ಒಂದು ಆಟೋಪಕರಣಗಳಾಗಲಿ ಯಾವುದೂ ಕೂಡ ಇಲ್ಲಿ ಇಲ್ಲ. ಮತ್ತು ಪ್ರತಿಯೊಂದು ಒಂದು ಫ್ಲೋರ್ ಕೂಡ ಇದೇ ರೀತಿಯ ಧೂಳು ಹಿಡಿದು ಕೂತಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇರ್ಬೋದು. ಇದರ ನೈಜತೆ ಎಷ್ಟರ ಮಟ್ಟಿಗಿದೆ ಅಂದರೆ ಯಾವೊಬ್ಬ ಅಧಿಕಾರಿ ಕೂಡ ಇತ್ತ ಕಡೆ ಗಮನ ಹರಿಸಿಲ್ಲ, ಇದನ್ನು ನಿರ್ವಹಣೆ ಮಾಡಬೇಕು ಅಂತೇಳಿ ಮುಂದಾಗಿಲ್ಲ. ಮತ್ತು ಇಲ್ಲಿ ಸಾಕಷ್ಟು ರೀತಿಯಾಗಿ ಒಂದು ಅಮೌಂಟನ್ನು ಖರ್ಚು ಮಾಡಿ ಈ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಲಾಗಿದೆ. ಆದರೆ ಇದುವರೆಗೂ ಕೂಡ ಈ ಒಂದು ಕಟ್ಟಡ ಸೂಕ್ತ ಬಳಕೆಗೆ ಬಾರದೆ ಪಾಳು ಬಿದ್ದಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಎಸ್, ನೋಡೋದ್ರಲ್ಲಿ ವೀಕ್ಷಕರೇ, ಈ ಒಂದು ಕಟ್ಟಡ ಸಂಪೂರ್ಣವಾಗಿ ಹದಗೆಟ್ಟಿರ್ತಕ್ಕಂಥದ್ದು ಅಂದರೆ ಇದು ನಿರ್ವಹಣೆ ಮಾಡದೆ ಸಂಪೂರ್ಣವಾಗಿ ಧೂಳು ಹಿಡಿದು ಕೂತಿದೆ. ಯಾವುದೇ ರೀತಿಯ ಪ್ರತಿ 3 ಫ್ಲೋರಲ್ಲೂ ಕೂಡ ಒಂದೊಂದು ಫ್ಲೋರಲ್ಲೂ ಕೂಡ ಶೌಚಾಲಯ ಇದೆ, ರೂಮ್ ಫೆಸಿಲಿಟಿ ಇದೆ, ಎಲ್ಲವೂ ಇದೆ. ಆದರೆ ಯಾವುದೂ ಕೂಡ ಬಳಕೆಗೆ ಬಾರದೆ ಸೊರಗ್ತಾ ಇರತಕ್ಕಂಥದ್ದನ್ನು ನೋಡ್ತಾ ಇರ್ಬೋದು. ಒಟ್ಟಾರೆಯಾಗಿ ನಗರದಲ್ಲಿ ಕ್ರೀಡಾಸಕ್ತರು ಕಡಿಮೆ ಆಗಿಲ್ಲ, ಆದರೆ ಕ್ರೀಡಾಸಕ್ತರಿಗೆ ಸೂಕ್ತವಾದಂಥ ಒಂದು ಕ್ರೀಡೆ ಆಡೋದಕ್ಕೆ ಜಾಗವನ್ನಾಗಲಿ ಪ್ರೋತ್ಸಾಹವನ್ನಾಗಲಿ ಜಾಗೃತಿಯನ್ನಾಗಲಿ ಮೂಡಿಸಲು ಏನು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಸಂಪೂರ್ಣ ವಿಫಲರಾಗಿದ್ದಾರೆ ಅಂತ ಹೇಳ್ಬೋದು. ಈ ಒಂದು ಸಮುಚ್ಚಯ ಕಟ್ಟಡ ನಿರ್ಮಾಣ ಮಾಡಿ ಇದು ಬಳಕೆಗೆ ಬಂದಿರತಕ್ಕಂಥದ್ದು ಕೇವಲ ಬೇರೆ ಬೇರೆ ಇಲಾಖೆಗಳಿಗೆ ಕೋವಿಡ್ ಸಂದರ್ಭದಲ್ಲಾಗಿರ್ಬೋದು, ನಿರಾಶ್ರಿತರ ಕೇಂದ್ರಕ್ಕೆ ಆಗಿರ್ಬೋದು, ಮತ್ತು ಆರೋಗ್ಯ ಶಿಬಿರ ಆಗಿರ್ಬೋದು, ಈ ಥರ ಸಾಕಷ್ಟು ಕಾರ್ಯಕ್ರಮಗಳು ಈ ಒಂದು ಕಟ್ಟಡದಲ್ಲಿ ಜರುಗಿದವೇ ವಿನಃ ಯಾವುದೇ ರೀತಿಯಾಗಿ ಕ್ರೀಡೆ ಇಲ್ಲಿ ನಡೆದಿಲ್ಲ ಅನ್ನುವಂಥದ್ದು ದಟ್ಟವಾಗಿ ಕಾಣಿಸ್ತಾ ಇದೆ. ಹಾಗಾದರೆ ಈ ಒಂದು ಕಟ್ಟಡ ನಿರ್ಮಾಣ ಮಾಡಿದ್ದಾದರೂ ಯಾಕೆ? ಈ ಒಂದು ಕಟ್ಟಡದಲ್ಲಿ ಇಷ್ಟೊಂದು ಇನ್ವೆಸ್ಟ್ ಮಾಡಿ ಹೀಗೆ
ಅನಾಥವಾಗಿ ಬಿಟ್ಟಿದ್ದಾದರೂ ಯಾಕೆ ಅನ್ನುವಂಥ ಪ್ರಶ್ನೆ ಸಾಕಷ್ಟು ಜನರಲ್ಲಿ ಕಾಡುವಂತಹದ್ದಾಗಿದೆ. ಇನ್ನಾದರೂ ಕೂಡ ಸಂಬಂಧಪಟ್ಟ ಅಧಿಕಾರಿಗಳು ಈ ಕೂಡಲೇ ಗಮನ ಹರಿಸಿ ಈ ಒಂದು ಕಟ್ಟಡಕ್ಕೆ ಸೂಕ್ತವಾದಂಥ ಒಂದು ನ್ಯಾಯ ಒದಗಿಸಿಕೊಡಬೇಕು. ಸುಮಾರು 5.5 ಕೋಟಿ ಖರ್ಚು ಮಾಡಿ ಈ ಒಂದು ಕಟ್ಟಡ ನಿರ್ಮಾಣ ಮಾಡಲಾಗಿದೆ, ಆದರೆ ಆ ಒಂದು ಹಣಕ್ಕೆ, ಸಾರ್ವಜನಿಕರ ತೆರಿಗೆ ಹಣಕ್ಕೆ ಇಲ್ಲಿ ನ್ಯಾಯ ಒದಗಿಸಿಕೊಡಬೇಕಾಗಿದೆ. ಇನ್ನಾದರೂ ಕೂಡ ಸಂಬಂಧಪಟ್ಟ ಅಧಿಕಾರಿಗಳು ಈ ಕಡೆ ಗಮನ ಹರಿಸಬೇಕು, ಜಿಲ್ಲಾಧಿಕಾರಿಗಳು ಈ ಕಡೆ ಗಮನ ಹರಿಸಬೇಕು, ಮತ್ತು ಟೂಡ ಆಯುಕ್ತರು ಈ ಕಡೆ ಗಮನ ಹರಿಸಬೇಕು. ಆ ಮೂಲಕವಾಗಿ ಜಿಲ್ಲೆಯಲ್ಲಿ, ನಗರದಲ್ಲಿ ಇರತಕ್ಕಂಥ ಎಷ್ಟೋ ಜನ ಕ್ರೀಡಾಪಟುಗಳಿಗೆ ಆ ಒಂದು ಕ್ರೀಡಾಸಕ್ತಿಯನ್ನು ಹೆಚ್ಚಿಸಲು ಇವರು ಒಂದು ಮಾರ್ಗದರ್ಶನ ಕೊಟ್ಟಂತಾಗ್ತದೆ. ಕ್ಯಾಮ್ರಾ ಪರ್ಸನ್ ಅಂಜನ್ ಕುಮಾರ್ ಜೊತೆ ಪ್ರವೀಣ್ ಕುಮಾರ್, ಅಮೋಕ್ ಟಿವಿ, ತುಮಕೂರು.